ಸಬ್ಸ್ಕ್ರೈಬ್ ಆಗಿ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚೆ ನೋಡಲಿಕ್ಕೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಶಿವಮೊಗ್ಗ ಸೇಫೆಸ್ಟ್ ಸಿಟಿ ಫಾರ್ ಲಿವಿಂಗ್ ಅಂಥೇಳಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಶಿವಮೊಗ್ಗನ ನಾನು ಯಾಕೆ ಸೇಫೆಸ್ಟ್ ಸಿಟಿ ಫಾರ್ ಲಿವಿಂಗ್ ಅಂಥೇಳಿ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಶಿವಮೊಗ್ಗದಲ್ಲಿ ಇರಂತಹ ನಿವಾಸಿಗಳಿಗೆ ಶಿವಮೊಗ್ಗದಲ್ಲಿ ಇರಲಿಕ್ಕಾಗಿರ್ಬೋದು, ವಾಸ ಮಾಡಲಿಕ್ಕಾಗಿರ್ಬೋದು, ಅಥವಾ ಸಂಚಾರ ಮಾಡಿ ಸುರಕ್ಷಿತವಾಗಿ ಪ್ರಯಾಣ ಮಾಡಲಿಕ್ಕೆ ಶಿವಮೊಗ್ಗದಾದ್ಯಂತ ತುಂಬಾ ಅನುಕೂಲಕರವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದನ್ನು ಸಾಧಿಸಿದವರು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ. ಯಾಕೆ ನಾನು ಶಿವಮೊಗ್ಗದ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕೆ ಶಿವಮೊಗ್ಗದಲ್ಲಿಯೇ ಈ ರೀತಿ ಆಗಿದೆ ಅಂಥೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಶಿವಮೊಗ್ಗದಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಆದಂತಹ ಆಟೋ ಮಿತ್ರ ಆ್ಯಪ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರ್ಕಲ್ ಜೊತೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ನಿಮಗೆ ಹೊಸದಾಗಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಔಟ್ ಆಫ್ ಡಿಸ್ಟಿಕ್ಕಿಂದ ಅಥವಾ ಔಟ್ ಆಫ್ ಸ್ಟೇಟಿಂದ ಬರ್ತಾ ಇದ್ದಾರೆ ಅಂತಂದರೆ ಈ ಆ್ಯಪನ್ನು ಅವ್ರ ಜೊತೆ ಶೇರ್ ಮಾಡಲಿಕ್ಕೆ ಖಂಡಿತ ಮರಿಬೇಡಿ. ನನ್ನ ಹೆಸರು ಸಮೀರ್, ಮತ್ತು ನೀವು ನೋಡ್ತಾ ಇದ್ದೀರಾ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಶಿವಮೊಗ್ಗದ ನಿವಾಸಿಗಳಿಗೆ ಅತ್ಯಂತ ಅನುಕೂಲಕರ ವಾತಾವರಣ ಇರಲಿಕ್ಕೋಸ್ಕರ ಮತ್ತು ಪ್ರಯಾಣಿಕೋಸ್ಕರನೂ ಸಹ ತುಂಬಾ ಅನುಕೂಲಕರ ಆದಂತಹ ವಾತಾವರಣನ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ನಿರ್ಮಾಣ ಮಾಡಿದ್ದಾರೆ ಅಂಥೇಳಿ ನಾನು ಈ ಮೊದಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಯಾವ ರೀತಿ ಆಯಿತು ಅನ್ನೋದಕ್ಕೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಹೊಸದಾದಂತಹ ಒಂದು ಆ್ಯಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಆ್ಯಪ್ನ ಹೆಸರು ಆಟೋ ಮಿತ್ರ ಅಂಥೇಳಿ. ಅದನ್ನು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಸ್ ಪಿ ಸಾಹೇಬರಾದಂಥ ಅಭಿನವ್ ಖರೆ ಅವರು ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಲಾಂಚ್ ಮಾಡಿದ್ದಾರೆ. ಹಾಗಿದ್ರೆ ಈ ಆ್ಯಪಲ್ಲಿ ಯಾವ ರೀತಿಯೆಲ್ಲ ನಮಗೆ ಅನುಕೂಲ ಆಗುತ್ತೆ, ಶಿವಮೊಗ್ಗದಲ್ಲಿ ಇರೋಂಥವರಿಗೆ ಅಥವಾ ಶಿವಮೊಗ್ಗಕ್ಕೆ ಬರೋಂಥವರಿಗೆ ಆಟೋದಲ್ಲಿ ಪ್ರಯಾಣ ಮಾಡೋರಿಗೆ ಯಾವ ರೀತಿ ಈ ಆ್ಯಪ್ ಅನುಕೂಲ ಆಗಲಿದೆ ಅಂಥೇಳಿ ನಿಮಗೆ ತುಂಬ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದು ಶಿವಮೊಗ್ಗದಲ್ಲಿರೋಂತಹ ಒಂದು ಯುನೀಕ್ ಆದಂತಹ ಆ್ಯಪ್. ದಕ್ಷ ಅಧಿಕಾರಿಗಳು ಅಂಥೇಳಿ ನಾವೇನು ಹೇಳ್ತೀವಿ, ಅವರ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಜನರ ಅನುಕೂಲಕ್ಕೋಸ್ಕರ ಏನಾದರೂ ಒಂದು ಯುನೀಕ್ ಸ್ಟೆಪ್ಪನ್ನು ತಗೊಳ್ತಾರೆ. ಆ ಒಂದು ಯುನೀಕ್ ಸ್ಟೆಪ್ಪಿಂದಾನೇ ಈ ಒಂದು ಆ್ಯಪ್ ಇಂಟ್ರೊಡ್ಯೂಸ್ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಆ್ಯಪಲ್ಲಿ ಏನಿರುತ್ತೆ, ಏನು ಅಂತಹ ಸ್ಪೆಷಾಲಿಟಿ ಇದೆ ಅಂತ ಹೇಳಿ ನೀವು ಕೇಳ್ಬೋದು. ಈ ಒಂದು ಆ್ಯಪನ್ನು ಬಿಡುಗಡೆ ಮಾಡಬೇಕಾದ್ರೆ 3500ಕ್ಕೂ ಹೆಚ್ಚು ಆಟೋ ಮಿತ್ರರೇನಿದ್ದಾರೆ ಅವರ ಆಟೋಗಳಿಗೆ ಒಂದು ಬಾರ್ಕೋಡನ್ನು, ಬಾರ್ಕೋಡ್ ಸಿಸ್ಟಮನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಬಾರ್ಕೋಡಲ್ಲಿ ಏನಿರುತ್ತೆ, ಕ್ಯೂ ಆರ್ ಕೋಡಲ್ಲಿ ಏನಿರುತ್ತೆ ಅಂದರೆ ಅವರ ಹೆಸರು, ಅಂದರೆ ಆಟೋ ಚಾಲಕ ಯಾರಿರ್ತಾರೆ ಅವರ ಹೆಸರು ಇರುತ್ತೆ, ಅವರ ಫೋಟೋ ಇರುತ್ತೆ, ಮತ್ತು ಅವರ ಅಡ್ರೆಸ್ ಇರುತ್ತೆ, ಅವರ ಫೋನ್ ನಂಬರ್ ಇರುತ್ತೆ. ಸೊ ಇಷ್ಟು ಡೀಟೇಲನ್ನು ಒಳಗೊಂಡಂತಹ ಒಂದು ಕಂಪ್ಲೀಟ್ ಆದಂತಹ ಒಂದು ಚಾರ್ಟನ್ನು ಪ್ರಿಪೇರ್ ಮಾಡಿರ್ತಾರೆ. ನೀವು ಯಾವಾಗ ಆ ಕ್ಯೂ ಆರ್ ಕೋಡನ್ನು ನಿಮ್ಮ ಈ ಆ್ಯಪ್ ಮುಖಾಂತರ ಸ್ಕ್ಯಾನ್ ಮಾಡ್ತೀರಾ ಆವಾಗ ಅದು ಆ ಎಲ್ಲ ಡೀಟೇಲ್ಸ್ಗಳನ್ನು ಸಹ ನಿಮಗೆ ಅದು ತೋರಿಸುತ್ತೆ. ಹಾಗಿದ್ರೆ ನೀವು ಕೇಳ್ಬೋದು, ಸರ್ ಈ ಒಂದು ಆ್ಯಪ್ ಏನಿದೆ ಸ್ಕ್ಯಾನ್ ಮಾಡಂತಹ ಡೀಟೇಲ್ಸನ್ನು ನಾವು ಹಾಗೇ ಸೇವ್ ಮಾಡಿಟ್ಕೊಳ್ಬೇಕಾ ಅಥವಾ ಅದನ್ನು ಏನು ಮಾಡಬೇಕು ಅಂತೇಳಿ. ಈ ಒಂದು ಆ್ಯಪಲ್ಲಿ ಬರಂತಹ ಏನು ಡೀಟೇಲ್ಸ್ ಇರುತ್ತೆ ಅದನ್ನು ನಿಮ್ಮ ಫ್ರೆಂಡ್ಸಿಗೆ ಎಸ್ ಎಮ್ ಎಸ್ ಮಾಡಿರೋದಾಗಿರ್ಬೋದು ಅಥವಾ ವಾಟ್ಸಪ್ ಮಾಡೋದಾಗಿರ್ಬೋದು ಅಥವಾ ಇಮೇಲ್ ಅಥವಾ ಫೇಸ್ಬುಕ್ಕಲ್ಲಿ ನಿಮ್ಮ ಡೀಟೇಲ್ಸ್ ಅಥವಾ ನೀವು ಎಲ್ಲಿದ್ದೀರಾ ಲೊಕೇಶನ್ ಅಲ್ಲಿನ ಎಲ್ಲ ಡೀಟೇಲ್ಸನ್ನು ನೀವು ಶೇರ್ ಮಾಡೋಂತಹ ಫೆಸಿಲಿಟಿನೂ ಸಹ ಈ ಆ್ಯಪಲ್ಲಿದೆ. ಹಾಗೆಯೇ ಎರಡನೇ ಸ್ಟೆಪ್ಪಲ್ಲಿ ಹೋಗ್ತಾ ಈ ಒಂದು ಆ್ಯಪ್ ಮುಖಾಂತರ ನೀವು ಇನ್ ಕೇಸ್ ಆ ಆಟೋ ಡ್ರೈವರ್ ನಿಮ್ಮ ಜೊತೆ ಅಸಭ್ಯವಾಗಿ ವರ್ತಿಸಿದರೆ, ಮೀಟರನ್ನು ಚಾಲನೆ ಮಾಡದೆ ಹಾಗೆಯೇ ಅವರು ಪ್ರಯಾಣ ಬೆಳೆಸ್ತಾ ಇದ್ದರೆ, ಅಥವಾ ಇದೇ ರೀತಿಯಾಗಿ ಏನಾದರೂ ಅಸಭ್ಯವಾಗಿ ವರ್ತಿಸಿದರೆ ಆ ಒಂದು ಆ್ಯಪ್ ಮೂಲಕ ಏನು ಮೆಸೇಜ್ ಬರುತ್ತೆ ಅಥವಾ ಆ ಒಂದು ಆಟೋ ಚಾಲಕನ ಡೀಟೇಲ್ಸನ್ನು ನೀವು ಸಂಚಾರಿ ಪೊಲೀಸ್, ಏನು ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅವರಿಗೂ ಸಹ ನೀವು ಫಾರ್ವರ್ಡ್ ಮಾಡೋಂತಹ ಒಂದು ಯುನೀಕ್ ಆದಂತಹ ಸ್ಟೆಪ್ಸ್ ಸಹ ಇದರಲ್ಲಿ ಇದೆ. ಸೊ ಇದೆಲ್ಲ ಒಂದು ಈ ಒಂದು ಆ್ಯಪ್ನ ಅಥವಾ ಈ ಒಂದು ಸೇವೆಯ ವಿಶೇಷತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೀವು ಹಾಗಿದ್ರೆ ಇದನ್ನು ಯಾವಾಗ ಬಳಸ್ಬೋದು, ಚಾಲಕರು ಏನಾದರೂ ಹೆಚ್ಚಿನದಾಗಿ ನಿಮ್ಮ ಹತ್ರ ದರವನ್ನು ಅಥವಾ ಏನು ಫೇರ್ ಇರುತ್ತೆ ಅವ್ರ ಫೇರ್ಕ್ಕಿಂತ ಜಾಸ್ತಿ ಫೇರನ್ನು ಅವರು ತಗೊಳ್ಳಿಕ್ಕೆ ನಿಮ್ಮ ಹತ್ರ ಡಿಮ್ಯಾಂಡ್ ಮಾಡಿದರೆ ಒಂದು, ಎರಡನೇದಾಗಿ ಅಸಭ್ಯವಾಗಿ ವರ್ತಿಸಿದರೆ, ಮೂರನೇದಾಗಿ ನಿಮಗೇನಾದರೂ ನೀವು ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗದೆ ಇಲ್ಲ ನೀವು ಬರಲ್ಲ ಅಂಥೇಳಿ ಏನಾದರೂ ನಿರಾಕರಿಸಿದರೆ, ಇಂಥ ಎಲ್ಲ ಸಿಚುವೇಶನಲ್ಲಿ ನೀವು ಖಂಡಿತ ಈ ಆ್ಯಪ್ ಮುಖಾಂತರ ನಿಮ್ಮ ನಿಯರೆಸ್ಟ್ ಏನು ಪೊಲೀಸ್ ಸ್ಟೇಷನ್ ಇರುತ್ತೆ ಅಥವಾ ಟ್ರಾಫಿಕ್ ಪೊಲೀಸ್ ಇರುತ್ತೆ ಅವರಿಗೆ ಕಂಪ್ಲೇಂಟನ್ನು ಕೊಡ್ಬೋದಾಗಿದೆ. ಸೊ ಇನ್ನೊಂದು ವಿಚಾರ ನಿಮ್ಮ ಜೊತೆ ಏನು ಕ್ಲಿಯರ್ ಮಾಡ್ತಾ ಇದ್ದೀನಿ ವ್ಯೂವರ್ಸ್ ಜೊತೆ ಅಂತ ಹೇಳಿದರೆ, ಶಿವಮೊಗ್ಗದ ಆಟೋ ಚಾಲಕರೇನಿದ್ದಾರೆ ತುಂಬ ಏನು ಕೆಟ್ಟವರಲ್ಲ, ಅದರಲ್ಲಿ ಕೆಲವೊಬ್ಬರು ಮಾತ್ರ ಏನಾದರೂ ಅಸಭ್ಯವಾಗಿ ವರ್ತಿಸಬಹುದೇನೋ ಬಹುಶಃ, ಅದನ್ನು ನನಗೆ ಅಷ್ಟು ಐಡಿಯಾ ಇಲ್ಲ. ಆದರೆ ಆಟೋ ಮಿತ್ರರೇನಿದ್ದಾರೆ ಅವರು ಪ್ರತಿಯೊಂದು ಸ್ಟೆಪ್ಪಲ್ಲೂ ಸಹ, ಪ್ರತಿಯೊಂದು ಸೇವೆಯಲ್ಲೂ ಸಹ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇರ್ತಾರೆ. ಈ ಆ್ಯಪ್ ಒಂದು ಅವರಿಗೆ ಕಂಟ್ರೋಲ್ ಇರಬಹುದು ಅಷ್ಟೇ, ಆದರೆ
ಅವರಿಗೋಸ್ಕರ ಅವರು ಎಷ್ಟೇ ಕಷ್ಟದಲ್ಲಿದ್ದಂತಹ ಜನ ಇರಬಹುದು, ಅಂಥವರಿಗೆ ಯಾವ ಸ್ಥಳಕ್ಕೆ ಕರ್ಕೊಂಡು ಹೋಗಬೇಕು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ತಲುಪಿಸೋದಾಗಿರ್ಬೋದು, ಅವರ ಸೇವೆಯನ್ನು ಮಾಡಿರೋದಿರ್ಬೋದು ತುಂಬಾ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಆಟೋ ಮಿತ್ರರಲ್ಲಿನೂ ಸಹ ನಾನು ಏನು ಕೇಳ್ಕೊಳ್ತೀನಿ ಅಂದರೆ, ಈ ಒಂದು ಆ್ಯಪ್ ಏನು ಬಿಡುಗಡೆ ಆಗಿದೆ ಇದು ಪಾಸಿಟಿವ್ನೆಸ್ಸಿಗೆ ಅದು ಯೂಸ್ ಆಗಲಿ, ನಿಮ್ಮ ಹೊಗಳಿಕೋಸ್ಕರ ಅದನ್ನು ಯೂಸ್ ಆಗಲಿ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಆಟೋ ಮಿತ್ರರೇನಿದ್ದಾರೆ ನೀವು ಸಹ ಆದರ್ಶವಾಗಿರ್ರಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಸಾರ್ವಜನಿಕರು ಕೆಟ್ಟೋರಲ್ಲ, ಆಟೋದವರು ಕೆಟ್ಟೋರಲ್ಲ, ಏನು ಆಟೋದವರು ಮತ್ತು ಸಾರ್ವಜನಿಕರು ಏನು ಅವರ ಮಧ್ಯ ಏನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅದು ಡೆವಲಪ್ ಆಗಬೇಕು ಅಂಥೇಳಿ ಈ ಮೂಲಕ ನಾನು ನಿಮ್ಮೆಲ್ಲರ ಜೊತೆ ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಸರ್ಕಲ್ ಜೊತೆ ಶೇರ್ ಮಾಡಲಿಕ್ಕೆ ಖಂಡಿತ ಮರಿಬೇಡಿ. ಹಾಗೂ ಶಿವಮೊಗ್ಗ ಜಿಲ್ಲಾ ಪೊಲೀಸ್ಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇವಲ ಆಟೋ ಮಿತ್ರ ಅನ್ನೋ ಒಂದು ಆ್ಯಪ್ ಅಲ್ಲ, ಪೊಲೀಸ್ ಸ್ಟೇಷನ್ ಮಿತ್ರ ಅನ್ನೋ ಒಂದು ಆ್ಯಪನ್ನು ಸಹ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಲಾಂಚ್ ಮಾಡಿದೆ. ಇದು ಶಿವಮೊಗ್ಗ ಜಿಲ್ಲಾದ್ಯಂತ ಏನು ಒಂದು ಸ್ಟೇಷನ್ಸ್ ಇದೆ, ಪೊಲೀಸ್ ಸ್ಟೇಷನ್ಸ್ ಇದೆ, ಅದರೆಲ್ಲದ ಮಾಹಿತಿ ಇದರಲ್ಲಿ ಖಂಡಿತ ಇರುತ್ತೆ. ಈ ಆ್ಯಪ್ ಬಗ್ಗೆ, ಪೊಲೀಸ್ ಸ್ಟೇಷನ್ ಮಿತ್ರ ಆ್ಯಪ್ ಬಗ್ಗೆನೂ ಸಹ ನಾನು ಖಂಡಿತವಾಗಿ ಒಂದು ವಿಡಿಯೋ ಮಾಡ್ತೀನಿ. ಅದ್ರ ಬಳಿ ನಿಮಗೆ ಯಾವ ರೀತಿ ಅದನ್ನು ಬಳಸಬೇಕು ಅಥವಾ ಯಾವ ರೀತಿ ಇದರಿಂದ ನಿಮಗೆ ಅನುಕೂಲ ಇದೆ, ನೀವೆಷ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಸೇಫೆಸ್ಟ್ ಆಗಿ ಇದ್ದೀರಾ ಅಂಥೇಳಿ ನಾನು ಹೇಳಲಿಕ್ಕೂ ನೆಕ್ಸ್ಟ್ ಒಂದು ವಿಡಿಯೋನ ಖಂಡಿತ ಮಾಡ್ತೀನಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಲಿಕ್ಕೆ ಖಂಡಿತ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.